ವಾಸ್ಕೋಡಿಗಾಮ ಭಾರತಕ್ಕೆ ಬಂದಿದ್ದ. ಇತಿಹಾಸದ ಕುರುಹಿನಲ್ಲಿ ಹಾಗೂ ಇತಿಹಾಸದ ಪುಸ್ತಕದಲ್ಲಿ ನಾವು ಓದೋದು ಏನಪ್ಪ ಅಂದರೆ, ಮೇ 20, 1498 ವಾಸ್ಕೋಡಿಗಾಮ ಭಾರತಕ್ಕೆ ಬಂದಿದ್ದ, ವಾಸ್ಕೋಡಿಗಾಮ ಭಾರತವನ್ನು ಕಂಡು ಹಿಡಿದ ಅಂತ ಇತಿಹಾಸ ನಮಗೆ ತಿಳಿಸುತ್ತೆ. ಮತ್ತೆ ಇದರಿಂದ ನಮಗೆ ಅನಿಸೋದು ಏನಪ್ಪ ಅಂದರೆ, ವಾಸ್ಕೋಡಿಗಾಮ ಬರೋದಕ್ಕೆ ಮುಂಚೆ ಭಾರತ ಇರಲೇ ಇಲ್ವೇನೋ ಅಂತ. ಇದು ಸುಮಾರು ಸಾವಿರಾರು ವರ್ಷಗಳ ಪುರಾತನ ದೇಶ. ವಾಸ್ಕೋಡಿಗಾಮನ ಅಪ್ಪ ತಾತ ಹುಟ್ಟೋದಕ್ಕಿಂತ ಮುಂಚೆನೆ ಈ ದೇಶ ಇತ್ತು ಈ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ವಾಸ್ಕೋಡಿಗಾಮ ಭಾರತವನ್ನು ಕಂಡುಹಿಡಿದ ಅಂತ ಇತಿಹಾಸ ಯಾಕೆ ಹೇಳುತ್ತೋ? ನಾನು ಹೇಳ್ತೀನಿ, ಇದು ಸಂಪೂರ್ಣವಾಗಿ ನಿಮಗೆ ನೀಡೋ ಅಂತ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಅಂತ. ವಾಸ್ಕೋಡಿಗಾಮ ಭಾರತವನ್ನು ಅವನೇನು ಕಂಡುಹಿಡಿಲಿಲ್ಲ. ಭಾರತ ಮೊದಲೇ ಇತ್ತು, ಹಿಂದೂಸ್ತಾನ ಮೊದಲೇ ಇತ್ತು, ಆದರೆ ಅವನು ಬಂದಿದ್ದು ಆಶ್ಚರ್ಯ ಆಗ್ಬೋದು ನಿಮಗೆ. ವಾಸ್ಕೋಡಿಗಾಮ ಭಾರತಕ್ಕೆ ಬಂದಿದ್ದು ಭಾರತವನ್ನು ಲೂಟಿ ಮಾಡಲಿಕ್ಕಾಗಿ. ನನ್ನ ಪ್ರಕಾರ ಇತಿಹಾಸ ಇನ್ನೊಂದು ವಿಷಯ ತಪ್ಪು ಹೇಳುತ್ತೆ. ಏನಂದರೆ, ವಾಸ್ಕೋಡಿಗಾಮ ಬಹಳ ಪರಾಕ್ರಮಿ ಸೇನಾಪತಿಯಾಗಿದ್ದ ಮತ್ತು ಭಾರತವನ್ನು ಕಂಡು ಹಿಡಿಲಿಕ್ಕೆ ಅಂತಾನೆ ಹೊರಟಿದ್ದ ಅಂತ. ಆದರೆ ಆ ಥರ ಏನೂ ಇರಲಿಲ್ಲ. ನಿಜ ಏನಪ್ಪ ಅಂದರೆ, ವಾಸ್ಕೋಡಿಗಾಮ ಪೋರ್ಚುಗಲ್ನ ಒಬ್ಬ ಡಕಾಯಿತ. ಗೊತ್ತಾ ನಿಮಗೆ ಯಾವ ಥರ ಅಂದರೆ, ಇವತ್ತು ಭಾರತದಲ್ಲಿರೋ ಬಹಳಷ್ಟು ಗೂಂಡ ಹಾಗೂ ಡಕಾಯಿತರ ಥರ ಅವನೂ ಒಬ್ಬ ಅಷ್ಟೇ. ಇದೇ ರೀತಿ 15ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಬಹಳಷ್ಟು ಜನ ಡಕಾಯಿತರಿದ್ರು. 15ನೇ ಶತಮಾನದ ಯುರೋಪ್ನಲ್ಲಿ ಎರಡು ದೇಶ ಬಹಳ ಶಕ್ತಿಯುತವಾಗಿದ್ದವು, ಒಂದು ಸ್ಪೇನ್ ಮತ್ತೊಂದು ಪೋರ್ಚುಗಲ್. ವಾಸ್ಕೋಡಿಗಾಮ ಏನಿದ್ದ, ಅವನು ಪೋರ್ಚುಗಲ್ನ ಡಕಾಯಿತ. 1490ರ ಅಕ್ಕಪಕ್ಕ ಈ ವಾಸ್ಕೋಡಿಗಾಮ ಸಣ್ಣ ಪುಟ್ಟ ಕಳ್ಳತನ, ಡಕಾಯಿತಿ ಇತ್ಯಾದಿ ಇತ್ಯಾದಿ ಪೋರ್ಚುಗಲ್ನಲ್ಲಿ ಮಾಡ್ತಾ ಇದ್ದ. ಆದರೆ ದುರದೃಷ್ಟ ಏನಪ್ಪ ಅಂದರೆ, ಅದೇ ಡಕಾಯಿತನ್ನ, ಕಳ್ಳನ್ನ ನಮ್ಮ ಇತಿಹಾಸ ಒಬ್ಬ ಅವಿಸ್ಮರಣೀಯ ನಾಯಕ ಅಂತ ಹೇಳುತ್ತೆ. ಈ ವಾಸ್ಕೋಡಿಗಾಮನ್ ರೀತಿನೇ ಇನ್ನೊಬ್ಬ ಇದ್ದ, ಕೊಲಂಬಸ್ ಅಂತ. ಇವನು ಸ್ಪೇನ್ ದೇಶದವನು. ಆಗಿದ್ದು ಏನಪ್ಪ ಅಂದರೆ, ಕೊಲಂಬಸ್ ಅಮೆರಿಕವನ್ನು ಲೂಟಿ ಮಾಡೋದಕ್ಕೆ ಹೋದ, ಇಲ್ಲಿ ವಾಸ್ಕೋಡಿಗಾಮ ಭಾರತವನ್ನು ಲೂಟಿ ಮಾಡಲಿಕ್ಕೆ ಬಂದಿದ್ದ. ಆದರೆ ಇವರಿಬ್ಬರಿಗೂ ಹೇಗೆ ಗೊತ್ತಾಯಿತು ಇದೇ ದೇಶನ ಲೂಟಿ ಮಾಡಬೇಕು ಅಂತ? ಹಾಗೆ ಈ ವಿಷಯನ ಇವರಿಬ್ಬರಿಗೂ ಹೇಳಿದ ಜನ ಯಾರು? ಆವತ್ತಿನ ದಿನ ಯುರೋಪ್ನಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಇವೆರಡು ಬಹಳ ಶಕ್ತಿಶಾಲಿ ದೇಶಗಳು. ಆವಾಗಾವಾಗ ಇವೆರಡರ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗ್ತಾನೇ ಇರ್ತಿತ್ತು. ಜಗಳ ಯಾವುದಕ್ಕೆ ಅಂದರೆ, ಸ್ಪೇನ್ನವರು ಹಡಗುಗಳನ್ನ ಲೂಟಿ ಮಾಡಿದ್ರೆ ಅವೆಲ್ಲ ಅವರಿಗೆ ಸೇರ್ತಿತ್ತು, ಹಾಗೆ ಪೋರ್ಚುಗಲ್ನವರು ಸಹ. ಹಾಗಿದ್ದಾಗ ಲೂಟಿ ಹೊಡೆದ ಸಂಪತ್ತಿತ್ತಲ್ಲ, ಅದರ ಬಗ್ಗೆ ಬಹಳ ಜಗಳ ಆಗ್ತಾ ಇತ್ತು. ಯಾರು ಹೆಚ್ಚು ಸಂಪತ್ತು ಇಟ್ಕೋಬೇಕು ಅಂತ, ಅಂದರೆ ಸ್ಪೇನ್ ಜಾಸ್ತಿ ಇಟ್ಕೋಬೇಕು ಅಂತಾನೋ ಅಥವಾ ಪೋರ್ಚುಗಲ್ಗೋ ಅಂತ. ಈ ಜಗಳಗಳನ್ನು ಕೊನೆಗೆ ಅಲ್ಲಿನ ಧರ್ಮಗುರುಗಳ ಹತ್ರ ತಗೊಂಡು ಹೋಗ್ತಾ ಇದ್ರು. 1492ರಲ್ಲಿ ಅಲ್ಲಿ 6ನೇ ಪೋಪ್ ಇದ್ರು. ಒಂದು ಸಾರಿ ಅದೇ ರೀತಿ ಜಗಳ ಆಯಿತು ಪೋರ್ಚುಗಲ್ ಹಾಗೂ ಸ್ಪೇನ್ ಕೊಳ್ಳೆ ಹೊಡೆದ ಸಂಪತ್ತಿಗಾಗಿ. ಆವಾಗ ಆವತ್ತಿನ ಪೋಪ್ ಒಂದು ಆದೇಶವನ್ನು, ಅಂದರೆ ಒಂದು ನೋಟಿಫಿಕೇಶನನ್ನು ಜಾರಿ ಮಾಡಿದ್ರು. ಆ ನೋಟಿಫಿಕೇಶನ್ ಏನಪ್ಪ ಅಂದರೆ, 1492ರ ನಂತರ ಪೂರ್ತಿ ಪ್ರಪಂಚವನ್ನ ಎರಡು ಭಾಗವಾಗಿ ಭಾಗ ಮಾಡಿದ್ರು. ಯಾವ ಥರ ಅಂದರೆ, ಪ್ರಪಂಚವನ್ನ ಪೂರ್ವ ಮತ್ತು ಪಶ್ಚಿಮ ಅಂತ ಎರಡು ಭಾಗ ಮಾಡಿದ್ರು. ಆದ್ದರಿಂದ ಪೂರ್ವ ಭಾಗವನ್ನ ಪೋರ್ಚುಗಲ್ ಲೂಟಿ ಮಾಡಿದ್ರೆ ಪಶ್ಚಿಮನ ಸ್ಪೇನ್ ಲೂಟಿ ಮಾಡಬೇಕು ಅಂತ ಪೋಪ್ ಆಜ್ಞೆಯನ್ನು ಜಾರಿ ಮಾಡಿದ. ಇದೊಂದು ಆದೇಶ ಆಗಿತ್ತು, ನೋಟಿಫಿಕೇಶನ್ ಆಗಿತ್ತು. ಎಂಥ ವಿಪರ್ಯಾಸ ಅಲ್ವಾ? ಏನಪ್ಪ ಅಂದರೆ, ಯಾವನಾದರೂ ಈ ಪ್ರಪಂಚನ ಭಾಗ ಮಾಡೋ ಅಧಿಕಾರವನ್ನು ಪೋಪ್ಗೆ ಕೊಟ್ಟಿದ್ನ, ಮತ್ತೆ ಎರಡೂ ಕಡೆ ಲೂಟಿ ಮಾಡೋದಕ್ಕೆ ಎರಡೂ ಬೇರೆ ಬೇರೆ ದೇಶಗಳಿಗೆ ಗುತ್ತಿಗೆ ನೀಡೋದು, ಅಂದರೆ ಸ್ಪೇನ್ನವರು ಪಶ್ಚಿಮವನ್ನು ಲೂಟಿ ಮಾಡೋದು, ಪೋರ್ಚುಗಲ್ನವರು ಪೂರ್ವವನ್ನು ಲೂಟಿ ಮಾಡೋದು. ಆವತ್ತು ಮಾಡಿದ ಆ ಆದೇಶ 1492ರಲ್ಲಿ ಮಾಡಿದ್ದು ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ನಿಮಗೆ ಗೊತ್ತಾ? ಇದರಿಂದ ಗೊತ್ತಾಗೋದು ಏನಪ್ಪ ಅಂದರೆ, ಈ ಧರ್ಮಗುರುಗಳು ತಿಳ್ಕೊಂಡಿದ್ದ ಹಾಗೆ
ಇಡೀ ಪ್ರಪಂಚ ನಮ್ಮದೇ, ಆದ್ರಿಂದ ಇದನ್ನ ಎರಡು ಭಾಗ ಮಾಡು, ಹೀಗೆ ಲೂಟಿ ಮಾಡೋ ಅಧಿಕಾರವನ್ನ ಸ್ಪೇನ್ ಮತ್ತೆ ಪೋರ್ಚುಗಲ್ಗೆ ಕೊಡು. ಹಾಗಾಗಿ ಈ ಆದೇಶ, ಈ ನೋಟಿಫಿಕೇಶನ್ ಪೋಪ್ನಿಂದ ಸಿಗ್ತಾ ಇದ್ದ ಹಾಗೆ ವಾಸ್ಕೋಡಿಗಾಮ ಬಂದ. ಎಲ್ಲಿಗೆ? ಭಾರತಕ್ಕೆ. ಯಾತಕ್ಕೋಸ್ಕರ? ಯಾಕಂದ್ರೆ ಭಾರತ ಪ್ರಪಂಚದ ಪೂರ್ವ ಭಾಗದಲ್ಲಿದೆ. ಅದೇ ರೀತಿ ಪಶ್ಚಿಮಕ್ಕೆ ಅಂದ್ರೆ ಅಮೆರಿಕಕ್ಕೆ ಕೊಲಂಬಸ್ ಹೋದ. ಯಾವ ದೇಶ ಅಮೆರಿಕಾದ ಮೂಲ ಜನಾಂಗವಾದ ರೆಡ್ ಇಂಡಿಯನರನ್ನ ಸಾಯಿಸಿ ಲೂಟಿ ಮಾಡಿ ಅವರ ಮೇಲೆ ತಮ್ಮ ಪವರ್ ಶಕ್ತಿಯನ್ನು ತೋರಿಸಿದ್ರೋ, ಅವರು ಇವತ್ತು ನಮಗೆ ಹೇಳ್ತಾರೆ ಏನು ಗೊತ್ತಾ, ಭಾರತದಲ್ಲಿ ಮಾನವೀಯತೆಯ ಹಕ್ಕುಗಳು ಬಹಳ ಕೆಟ್ಟದಾಗಿದೆ. ಯಾರ ಇತಿಹಾಸದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮೇಲೆ ನಿಂತಿದೆಯೋ, ಯಾರ ಸಭ್ಯತೆ 10 ಕೋಟಿ ಶವಗಳ ಮೇಲೆ ನಿಂತಿದೆಯೋ, ಯಾರ ಉದ್ಧಾರ 10 ಕೋಟಿ ರೆಡ್ ಇಂಡಿಯನರ ರಕ್ತದಿಂದ ಬರೆದಿದೆಯೋ, ಆ ಅಮೆರಿಕಾದವರು ಹೇಳ್ತಾರೆ ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಕಾಶ್ಮೀರ, ಪಂಜಾಬ್ ಮುಂತಾದ ಕಡೆ ಬಹಳ ಜಾಸ್ತಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಗಬಹುದು ಅಲ್ವಾ ಈ ವಿಷಯ ಕೇಳಿ? ಮೇಲೆ ಹೇಳಿದ್ನಲ್ಲ ಕೊಲಂಬಸ್ ಮಾಡದ ಕೆಲಸಗಳ ಪಟ್ಟಿ, ಅದೇ ಕೆಲಸನ ವಾಸ್ಕೋಡಿಗಾಮ ಭಾರತದಲ್ಲಿ ಶುರು ಮಾಡ್ದ. ಈ ವಾಸ್ಕೋಡಿಗಾಮ ಮೊದಲು ಬಂದಿಳಿದಿದ್ದು ಕಲ್ಲಿಕೋಟೆ, ಕ್ಯಾಲಿಕಟ್ ಬಂದರ್ನಲ್ಲಿ, ಮೇ 20, 1498. ಆವಾಗ ಆ ಕ್ಯಾಲಿಕಟ್ನಲ್ಲಿ ಝಾಮೋರಿನ್ ಅಂತ ಹೇಳಿ ಒಬ್ಬ ರಾಜ ಇದ್ದ. ಅಲ್ಲಿಗೆ ಈ ವಾಸ್ಕೋಡಿಗಾಮ ಅತಿಥಿ ಅನ್ನೋ ರೂಪದಲ್ಲಿ ಬಂದ. ಭಾರತದಲ್ಲಿ ಇವತ್ತಿಗೂ ಕೂಡ ಇದೆ ಅತಿಥಿ ದೇವೋ ಭವ ಅಂತ ತಿಳ್ಕೊಂಡಿದ್ದೀವಿ. ಅದನ್ನ ಈ ವಾಸ್ಕೋಡಿಗಾಮ ಯಾವ ರೀತಿ ತಿಳ್ಕೊಂಡಿದ್ನೋ ಗೊತ್ತಿಲ್ಲ. ಬಂದವನೇ ಝಾಮೋರಿನನ್ನ ನಿಮ್ಮ ರಾಜ್ಯದಲ್ಲಿ ಅತಿಥಿಯಾಗಿ ಇರೋದಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕೇಳ್ದ. ಹೀಗಾಗಿ ಝಾಮೋರಿನ್ ವಾಸ್ಕೋಡಿಗಾಮಂಗೆ ಕ್ಯಾಲಿಕಟ್ನಲ್ಲಿ ಇರೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ. ಯಾವ ಝಾಮೋರಿನ್ ವಾಸ್ಕೋಡಿಗಾಮನನ್ನ ಅತಿಥಿ ಅಂದ್ಕೊಂಡಿದ್ದನೋ, ಅದಕ್ಕೆ ತಕ್ಕ ಹಾಗೆ ವಾಸ್ಕೋಡಿಗಾಮನಿಗೆ ಅಲ್ಲಿ ಆತಿಥ್ಯ ಕೂಡ ಸಿಕ್ತು, ಅಲ್ಲಿ ಇದ್ದಿದ್ದು ಆಯ್ತು. ಆಮೇಲೆ ಎಂಥ ದುರ್ದೈವ ಅಂದ್ರೆ, ಅದೇ ಝಾಮೋರಿನನ್ನ ಈ ವಾಸ್ಕೋಡಿಗಾಮ ಕೊಂದ್ಬಿಟ್ಟ. ಕೊಂದ ನಂತರ ತಾನೇ ಕ್ಯಾಲಿಕಟ್ನ ಮಾಲೀಕ ಆದ ಈ ವಾಸ್ಕೋಡಿಗಾಮ. ಅಲ್ಲಿಗೆ ಬರ್ತಾ ಇದ್ದಂತ ಹಡಗುಗಳ ಮೇಲೆ, ಇದು ಸಮುದ್ರ ತೀರದಲ್ಲಿ ಇದ್ದುದರಿಂದ ಈ ಕ್ಯಾಲಿಕಟ್ಟು, ಅಲ್ಲಿಗೆ ಬರ್ತಾ ಇದ್ದಂತ ಹಡಗುಗಳ ಮೇಲೆ ಏನೇನು ಬರ್ತಿತ್ತೋ ಹಡಗುಗಳು, ಎಲ್ಲಾ ಹಡಗುಗಳ ಮೇಲೂ ಕೂಡ ಈ ವಾಸ್ಕೋಡಿಗಾಮ ಟ್ಯಾಕ್ಸ್ ಅನ್ನ, ಸುಂಕವನ್ನ ವಸೂಲಿ ಮಾಡಲಿಕ್ಕೆ ಶುರು ಮಾಡ್ದ. ಯಾವ ಹಡಗನವರು ಇವನಿಗೆ ಟ್ಯಾಕ್ಸ್ ಅನ್ನ ಕೊಡ್ಲಿಲ್ವ, ಆ ಹಡಗನ್ನ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾ ಇದ್ದ. ಈ ವಾಸ್ಕೋಡಿಗಾಮ ಮೊದಲನೇ ಸಾರಿ ಭಾರತಕ್ಕೆ ಬಂದ 1498. ಯಾವ ರೀತಿ ಭಾರತವನ್ನ ಲೂಟಿ ಮಾಡ್ದ ಅಂತಂದ್ರೆ, ಈ ವಾಸ್ಕೋಡಿಗಾಮ ಮೂರು ಸಾರಿ ಭಾರತವನ್ನ ಲೂಟಿ ಮಾಡ್ದ ಅಂತ ಪೋರ್ಚುಗೀಸ್ ಸರ್ಕಾರದ ದಾಖಲೆನೆ ಹೇಳತ್ತೆ. 1498 ಈ ವಾಸ್ಕೋಡಿಗಾಮ ಏನು ಲೂಟಿ ಮಾಡ್ದ ಅಂದ್ರೆ, 7 ಹಡಗುಗಳಲ್ಲಿ ಚಿನ್ನ, ಆಭರಣ ಎಲ್ಲವನ್ನು, ಚಿನ್ನದ ನಾಣ್ಯಗಳನ್ನ ತುಂಬಿಕೊಂಡು ಹೋದ. ಪುನಃ ಎರಡನೇ ಸಾರಿ ಬಂದ, 11-12 ಹಡಗು ಚಿನ್ನದ ನಾಣ್ಯಗಳು ತುಂಬಿಕೊಂಡು ಹೋದ. ಪುನಃ ಮೂರನೇ ಸಾರಿ ಬಂದ, ಮೂರನೇ ಸಾರಿ ಅಂತೂ 21-22 ಹಡಗು ಚಿನ್ನದ ನಾಣ್ಯಗಳನ್ನ ತುಂಬಿಕೊಂಡು ಹೋದ. ನಾಲ್ಕನೇ ಸಾರಿನೂ ಬಂದ, ಆದರೆ ದಾರಿನಲ್ಲೇ ಸತ್ತು ಹೋದ. ಹೀಗಾಗಿದ್ದೇ ತಡ ಪೋರ್ಚುಗಲ್ನವರಿಗೆ ಗೊತ್ತಾಗೋಯ್ತು ಭಾರತದಲ್ಲಿ ಎಷ್ಟೊಂದು ಸಂಪತ್ತಿದೆ ಅಂತ. ಪೋರ್ಚುಗಲ್ನವರಿಗೆ ಭಾರತಕ್ಕೆ ಮೊಹಮ್ಮದ್ ಘಜ್ನವಿ ಅಂತ ಒಬ್ಬ ಬಂದಿದ್ದ ಅಂತ ಯಾವುದೋ ದಾಖಲೆಯಿಂದ ಗೊತ್ತಾಗಿತ್ತು ಅನ್ಸತ್ತೆ. ಈ ಮೊಹಮ್ಮದ್ ಘಜ್ನಿ 17 ಬಾರಿ ಬಂದ, 17 ಬಾರಿ ಭಾರತವನ್ನ ಲೂಟಿ ಮಾಡ್ದ. ಏನು 17 ಬಾರಿ ಮೊಹಮ್ಮದ್ ಘಜ್ನವಿ ಒಂದೇ ಒಂದು ದೇವಸ್ಥಾನವನ್ನ ಲೂಟಿ ಮಾಡ್ದ? ಅದು ಗುಜರಾತ್ನಲ್ಲಿ ಇರುವಂತ ಸೋಮನಾಥ್ ಮಂದಿರ. 1, 2, 3, 4, 5, 6, 8, 10, 17 ಸಾರಿ ಒಂದೇ ದೇವಸ್ಥಾನದಲ್ಲಿ. ಯಾವ ರೀತಿ ಇತ್ತು ಆವತ್ತು ಭಾರತ ದೇಶ? ಈ ರೀತಿ ಇನ್ನೆಷ್ಟು ದೇವಸ್ಥಾನಗಳಿದ್ವು, ಇದು ಪೋರ್ಚುಗಲ್ನವ್ರಿಗೆ ಕಣ್ಕೆಂಪು ಮಾಡ್ತು. 14-15 ಶತಮಾನದಲ್ಲಿ ಯುರೋಪ್ ತುಂಬಾ ಬಡ ದೇಶ ಆಗಿತ್ತು. ಅಲ್ಲಿ ಕೆಲ್ಸಾನೇ ಇರಲಿಲ್ಲ ಮಾಡ್ಲಿಕ್ಕೆ,
ಅಲ್ಲಿ ಇದ್ದದ್ದು ಏನಪ್ಪಾ ಅಂದ್ರೆ ಬರೀ ಕಳ್ಳತನ, ಕೊಳ್ಳೆ ಹೊಡೆಯೋದು, ಡಕಾಯಿತಿ ಮಾಡೋದು, ಇವುಗಳೇ ಅಲ್ಲಿದ್ದಂತ ಕೆಲಸ. ಒಟ್ಟಿನಲ್ಲಿ ಈ ಪೋರ್ಚುಗಲ್ನವರು ಭಾರತವನ್ನ ಬಹಳ ಆರ್ಗನೈಸ್ಡ್ ಆಗಿ ಲೂಟಿ ಮಾಡಿದ್ರು. ಸುಮಾರು 70 ವರ್ಷ ಪೋರ್ಚುಗಲ್ನವರು ಸಖತ್ತಾಗಿ ಭಾರತವನ್ನ ಲೂಟಿ ಮಾಡಿದ್ರು. ಆಮೇಲೆ ಫ್ರಾನ್ಸ್ನವರು ಬಂದರು, ಅವರು 70-80 ವರ್ಷ ಮಜವಾಗಿ ಲೂಟಿ ಮಾಡಿದ್ರು. ಆಮೇಲೆ ಡಚ್ನವರು ಬಂದರು, ಹಾಲೆಂಡಿಂದ ಬಂದು ಅವರೂ ಕೂಡ ಮಜವಾಗಿ ಭಾರತವನ್ನ ಲೂಟಿ ಮಾಡಿದ್ರು. ಆಮೇಲೆ ಬಂದರು ನೋಡಿ ಯಾರು, ಬ್ರಿಟಿಷ್ನವರು. ಇವರು ಭಾರತವನ್ನ ಬರೀ ಲೂಟಿ ಮಾಡಲಿಕ್ಕೆ ಅಂತಾನೆ ಬರಲಿಲ್ಲ, ಜೊತೆಗೆ ರಾಜ್ಯಭಾರ ಮಾಡೋದಕ್ಕೆ ಅಂತಾನೆ ಬಂದರು. ಪೋರ್ಚುಗಲ್ನವರು, ಸ್ಪೇನ್ನವರು, ಡಚ್ನವರು ಇವರೆಲ್ಲ ಲೂಟಿ ಮಾಡೋಕೆ ಬಂದರೆ ಇವರು ಹಿಂದೇನೂ ಬಂದರು, ಈ ಇಂಗ್ಲಿಷ್ನವರು ಕೂಡ ಲೂಟಿ ಮಾಡೋಕ್ಕೆ. ಆದರೆ